ಬಿಜೆಪಿ ಬಚ್ಚೇಗೌಡರು ಮನೆಯಲ್ಲಿ ಶರತ್ ಕೆ ಪತ್ನಿ ಪ್ರತಿಭಾ ಪವರ್ ಸ್ಪರ್ಧೆ ಮಾಡೋದು ಅಪ್ಪನ ಮಗನ ಬಿಜೆಪಿ ಕಾರ್ಯಕರ್ತರಿಗೆ ಫುಲ್ ಕನ್ಫ್ಯೂಷನ್ ಹೊಸಕೋಟೆ ಅಖಾಡ ಅಸಲಿಗೆ ರಂಗೇರೋದು ಯಾವಾಗ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಬಚ್ಚೇಗೌಡರು ಮತ್ತೆ ಎಂಟಿ ಬಿ ನಾಗರಾಜ್ ಇವರಿಬ್ರು ನಡುವಿನ ಹಣ ಹಣಿ ಈಗ ಶರತ್ ಬಚ್ಚೇಗೌಡರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಸ್ವಾಭಿಮಾನಿ ಸವಾಲನ್ನ ಗೆದ್ದು ಬೀಗ್ತಾ ಇದ್ರು ಎಂಟಿ ಬಿ ನಾಗರಾಜ್ ಚುನಾವಣೆ ಸೋತ್ ಮೇಲೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ತಪ್ಪ ಮಾಡಿದೆ ಅಂತ ಹೇಳ್ತೀರೂ ಸಹ ಮುಂದಿನ ವಿಧಾನಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ ಟಿ ಬಿ ನಾಗರಾಜ್ ಸ್ಪರ್ಧೆ ಮಾಡ್ತಾರ ಅವ್ರ ಮಗ ಸ್ಪರ್ಧೆ ಮಾಡ್ತಾರ ಅನ್ನೋದು ನಿತಿನ್ ಪುರುಷೋತ್ತಮ್ ಸ್ಪರ್ಧೆ ಮಾಡ್ತಾರ ಅನ್ನೋ ಪ್ರಶ್ನೆಗಳಿದೆ ಎರಡನೇದಾಗಿ ಶರದ್ ಬಚ್ಚೇಗೌಡ ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಶರದ್ ಬಚ್ಚೇಗೌಡರು ತಂದೆ ಬಚ್ಚೇಗೌಡರು ಬಿಜೆಪಿ ಎಂ ಪಿ ಅವ್ರ ರಾಜೀನಾಮೆ ಕೊಟ್ಟು ಬಂದು ಪ್ರಚಾರ ಮಾಡ್ಬೇಕು ಮಗನ ಪರವಾಗಿ ಹಂಗೆ ಪ್ರಚಾರ ಮಾಡಿದ್ರೆ ಬೇರೆ ಬೇರೆ ಕಥೆಗಳಾಗತ್ತೆ ಆಗಾಗ್ಲೇ ಇಂದ ಮಾನಸಿಕವಾಗಿ ದೂರ ಆಗಿದ್ದಾರೆ ಬಿಜೆಪಿ ಜೆ ಪಿ ನ ಕಾರಣಕ್ಕೆ ಶಾಲಾ ಹಾಕೊಂಡು ಕೆಲವು ಟೈಮ್ ಓಡಾಡ್ತಾರ ಅಷ್ಟೇ ಅದು ಬಿಟ್ಟರೆ ಮಾನಸಿಕವಾಗಿ ಮಗನ ಜೊತೆ ನಿಂತಿದ್ದಾರೆ ಬಚ್ಚೇಗೌಡರು ಆದರೆ ಬಹಿರಂಗವಾಗಿ ಕಾಣಿಸ್ಕೊಂಡು ಓಡಾಡಂಗಿಲ್ಲ ಅದು ಕಷ್ಟ ಆಗುತ್ತೆ ಎರಡನೇ ವಿಚಾರ ಈಗ ಶರದ್ ಬಚ್ಚೇಗೌಡರ ಪರವಾಗಿ ಅವರ ಪತ್ನಿ ಪ್ರತಿಭಾ ಕೂಡ ಮನೆಮನೆ ಸುತ್ತವ್ರೆ ಗಂಡನನ್ನು ಗೆಲ್ಸ್ಕೊಳ್ಳೇಬೇಕು ಅಂತ ಮತ್ತೊಂದು ಕಡೆ ಎಮ್ ಟಿ ಬಿ ನಾಗರಾಜ್ ನಿರಂತರವಾಗಿ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ ಅವ್ರ ಮಗ ನಿತಿನ್ ಪುರುಷೋತ್ತಮ್ ಕೂಡ ವರ್ಕ್ ಮಾಡ್ತಾವೆ ಬ್ಯಾಕ್ ಎಂಡಲ್ಲಿ ಚುನಾವಣೆಗೆ ಗೆಲ್ಲೇಬೇಕು ಅಂತ ಎಲ್ಲ ಕಡೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಿಂಗೆ ಜೆ ಡಿ ಎಸ್ ಅಂತ ಫೈಟ್ ಆದರೆ ಇದು ಹೊಸಕೋಟೆಯಲ್ಲಿ ಎಮ್ ಟಿ ಬಿ ವರ್ಸಸ್ ಬಚ್ಚೇಗೌಡರ ನಡುವಿನ ಹಣ ಹಾಣಿ ಇಲ್ಲಿ ಬ ಶರತ್ ಬಚ್ಚೇಗೌಡರು ಎದುರಾಳಿಯಾಗಿ ಎಂ ಟಿ ಬಿ ನಾಗರಾಜ್ ಅವರೇ ಕಂಟೆಸ್ಟ್ ಮಾಡಿದ್ರೆ ಅನುಕಂಪದ ಆಧಾರದ ಮೇಲೆ ಗೆಲ್ಲಬಹುದು ಅನ್ನೋದು ಒಂದು ಚರ್ಚೆ ಇದೆ ನಿತಿನ್ ಬಂದರೆ ಮತ್ತೆ ಶರತ್ತು ವರ್ಸಸ್ ನಿತಿನ್ ಅಂತಾದಾಗ ಶರತ್ ಈಗಾಗಲೇ ಅಧಿಕಾರವನ್ನು ನಡೆಸೋರೆ ಆ ಕಂಪಾರಿಸನ್ ಶುರುವಾಗ್ಬಿಡುತ್ತೆ ಹಾಗಾಗಿ ಬ ನ ಎಮ್ ಟಿ ಬಿ ನಾಗರಾಜ ಅವರೇ ನಿಲ್ಲಬೇಕು ಅನ್ನೋದು ಒಂದಷ್ಟು ಜನರ ಒತ್ತಾಯ ಇನ್ನೊಂದಷ್ಟು ಜನ ಇಲ್ಲ ಅವ್ರು ಹೆಂಗಿದ್ರು ಎಮ್ ಎಲ್ ಸಿ ಇದೆ ನಿತಿನ್ ಪುರುಷೋತ್ತಮ ನಿಂತ್ಕೊಂಡು ಎಮ್ ಎಲ್ ಎ ಆಗಿಬಿಡ್ಲಿ ಅನ್ನೋದು ಒಂದು ಚರ್ಚೆ ಕೂಡ ನಡೀತಾ ಇದೆ ಬಟ್ ಎಲ್ಲ ರಿಸಲ್ಟು ಮೊದಲೇ ಒಂದಷ್ಟು ಗೊತ್ತಾಗ್ಬಿಡುತ್ತೆ ಇಲ್ಲ ಇವ್ರ ಮುಂದೆ ಅವ್ರ ಮುಂದೆ ಅಂತ ಬಟ್ ಈ ಹೊಸಕೋಟೆದಿದೆಯಲ್ಲ ಭಾರೀ ಜಿದ್ದಿ ಒಂದಷ್ಟು ಡೆವಲಪ್ಮೆಂಟ್ಗಳು ಬೇರೆ ಬೇರೆ ಕಾರಣಕ್ಕೆ ಹಿಂದೆ ಮುಂದೆ ವ್ಯತ್ಯಾಸಗಳು ಆಗ್ತಿರುತ್ತೆ ಎವ್ರಿ ಫಿಫ್ಟೀನ್ ಡೇಸ್ ಚೇಂಜಸ್ ಆಗ್ತಿರುತ್ತೆ ಬಟ್ ಸದ್ಯಕ್ಕಿಲ್ಲಿ ಶರತ್ ಬಚ್ಚೇಗೌಡರು ಹಾಗೆ ಎಮ್ ಟಿ ಬಿ ನಡುವೆ ತೀವ್ರ ಹಣ ಹಣಿ ನಡೀತಾ ಇದೆ ಒಟ್ಟಲ್ಲಿ ಬಿ ಜೆ ಪಿಲಿ ಒಂದು ಕ್ಲಾರಿಟಿ ಸಿಗೋರೆ ಕ್ಲಾರಿಟಿ ಸಿಗಬೇಕಲ್ಲಿ ಎಮ್ ಟಿ ಬಿ ನಿಲ್ತಾರ ಅಥವಾ ಅವ್ರ ಮಗ ನಿಲ್ತಾರ ಅಂತ ಸೊ ಒಂದು ಕ್ಲಾರಿಟಿ ಸಿಗಬೇಕು ಕಾಂಗ್ರೆಸ್ಸಿಂದಂತೂ ಸ ಶರತ್ ಬಚ್ಚೇಗೌಡರು ಫಿಕ್ಸ್ ಒಂದು ಸ್ವಲ್ಪ ಅವ್ರ ಪಾರ್ಟಿನಲ್ಲಿ ಒಂದಷ್ಟು ವಿರೋಧವನ್ನು ಫೇಸ್ ಮಾಡ್ತಾ ಇದ್ದಾರೆ ಅದನ್ನು ವರ್ತುಪಡಿಸಿದ್ರೆ ಇನ್ಯಾವುದೇ ರೀತಿ ಆಚೆ ಈಚೆ ಸಮಸ್ಯೆಗಳಿಲ್ಲ ಬಟ್ ಇದೊಂದು ಟಫ್ ಹೊಸಕೂಟು ಹೇಗಿದೆ ಅಂದರೆ ಬಚ್ಚೇಗೌಡರು ಮಗನ ಪರವಾಗಿ ಹೋಗೋದ ಹೆಂಗಿರೋ ಹೆಂಗಿರೋರಿಗೆ ಟಿಕೆಟ್ ಕೊಡಲ್ಲ ನೆಕ್ಸ್ಟು ಮುಗಿತವ್ರು ಲೋಕಸಬೇಕತ್ತೆ ಏನು ಅನ್ನೋ ಆಲೋಚನೆ ಅವ್ರು ಬಂದು ಬಹಿರಂಗವಾಗಿ ಬಂದು ಪ್ರಚಾರ ಮಾಡ್ತಾರೆ ಅವೆಲ್ಲ ಕಾದ್ ನೋಡಬೇಕಾಗಿದೆ ಬಟ್ ಶರತ್ ಬಚ್ಚೇಗೌಡರಿಗೆ ಪತ್ನಿ ಪವರ್ ಸಿಕ್ಕಿದೆ ಪತ್ನಿ ಓಡಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಎಮ್ ಟಿ ಬಿ ಆರ್ ನಿತಿನ್ ಪುರುಷೋತ್ತಮನ ಚರ್ಚೆ ನೋಡಬೇಕೇನಾಗತ್ತೆ ಅಂತ ನಿಮ್ಮ ಪ್ರಕಾರ ಶರತ್ ಬಚ್ಚೇಗೌಡರಿಗೆ ಸರಿಯಾದ ಎದುರಾಳಿ ಎಂ ಟಿ ಬಿ ನಾಗರಾಜ್ ಅವರು ಅಥವಾ ನಿತಿನ್ ಪುರುಷೋತ್ತಮ ಏನು ಕತೆ ಹೊಸಕೋಟೆದು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ವೀಕ್ಷಕರೇ ನಿಮ್ಮ ಕ್ಷೇತ್ರದಲ್ಲಿ ಮುಂದಿನ ಎಂ ಎಲ್ ಎರಾಗ್ತಾರೆ ಹಾಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ